ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರದೀಪ್ ಅಂತ. ಈ ಕ್ಯೂಬ್ನ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ಇವತ್ತಿನ ದಿವಸ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ 4 ಸ್ಟೆಪ್ ಬರುತ್ತೆ. ಈ 4 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ, ವೈಟ್ ಕಲರ್. ಈಗ ಇದರಲ್ಲಿ 6 ಕಲರ್ ಇದೆ. ಇಲ್ಲಿ ವೈಟ್ ಮಧ್ಯ ಇರೋದೇ ಇಂಪಾರ್ಟೆಂಟು. ಇಲ್ಲಿ ವೈಟ್ ಇದೆ, ಸ್ಯಾಫ್ರನ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಈ ಥರ ಎಲ್ಲೋ ಇದೆ. ಈ ವೈಟ್ ಕಲರ್ಗೆ ಆಪೋಸಿಟ್ ಯಾವಾಗಲೂ ಎಲ್ಲೋ ಇರುತ್ತೆ. ಇದನ್ನು ಅಬ್ಸರ್ವ್ ಒಂದು ನೆನ್ಪಿಟ್ಕೊಳ್ಳಿ, ಇದೊಂದು ಇಂಟ್ ಅಂತ ಇಟ್ಕೊಳ್ಳಿ. ಈಗ ನಾವೇನು ಮಾಡಬೇಕಂದ್ರೆ, ಇದನ್ನು ಪ್ಲಸ್ ಹಾಕೋದಕ್ಕೆ ಬಿಳಿ ಕಲರು ಪ್ಲಸ್ ಮಾರ್ಕಿಗೆ ಬರೋ ಥರ ಪ್ರಯತ್ನ ಪಡಬೇಕು. ಇಲ್ಲಿ ಆಲ್ರೆಡಿ ಇದೆ, ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಬರೆಸ್ಬೇಕು. ಎಲ್ಲೆಲ್ಲಿದೆ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಈಗ ಪ್ಲಸ್ ಇಲ್ಲಿ ಒಂದಿದೆ. ಈಗ ಇದನ್ನು ರೊಟೇಟ್ ಮಾಡಿದ್ರೆ ಆ ಕಡೆ ಸೈಡು ಪ್ಲಸ್ ಒಂದು ಬಂತು. ಈಗ ಇಲ್ಲಿ ಇಲ್ಲಿ ಬರೆಸ್ಬೇಕಾಗತ್ತೆ. ಈಗ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನ ಮೇಲೆ ಎತ್ಬಿಡಿ. ಆಮೇಲೆ ಇಲ್ಲಿಗೆ ಬರಬೇಕೀಗ. ಇದು ಇಲ್ಲಿದೆ. ಸೊ ಇಲ್ಲಿಗೆ ಯಾವ ಥರ ಬರೆಸ್ಬೇಕಂದ್ರೆ, ಒಂದು ಸಲ ರೊಟೇಟ್ ಮಾಡಿದಾಗ ಇಲ್ಲಿ ಬರುತ್ತೆ, ಇನ್ನೊಂದು ಸಲ ರೈಟಿಗೆ ತೊಗೊಳ್ಳಿ ಎಲ್ಲಿಗೆ ಬೇಕಂತ. ಈಗ ಇಲ್ಲಿ ಬೇಕು, ಇಲ್ಲಿ ರೊಟೇಟ್ ಮಾಡ್ಕೊಂಡು ಈಗ ಇಲ್ಲಿ ಬಂದಿದೆ, ಈಗ ಇಲ್ಲಿಗೆ ಬರುತ್ತೆ. ಈಗ ಕ್ರಾಸ್ ಮಾಡಿದಾಗ ನಮಗೇನು ಬೇಕಾಗಿತ್ತು, ಪ್ಲಸ್ ಮಾರ್ಕಲ್ಲಿ ಬಿಳಿ ಕಲರ್ ಬರೆಸಬೇಕಾಗಿತ್ತು. ಈಗ ಬಿಳಿ ಕಲರ್ ಬಂದಿದೆ, ಪ್ಲಸ್ ಕಲರ್ ಇಲ್ಲಿ ಬಂದಿದೆ ಬಿಟ್ಟಿದೆ. ಇದು ಸೆಕೆಂಡ್ರಿ, ಇಲ್ಲಿ ಬಂದಿದೆ ಆಲ್ರೆಡಿ. ಒಂದು ಸಲ ಬರೋದಿಲ್ಲ, ಪರವಾಗಿಲ್ಲ, ನಮ್ಗೆ ಪ್ಲಸ್ ಹಾಕೋ ಈ ಪ್ಲಸ್ಸು ವೈಟ್ ಕಲರ್ಲ್ಲಿ ಇರಬೇಕಷ್ಟೇ. ಇದು ಫಸ್ಟ್ ಇದು ರೀತಿ. ಈಗ ಸೆಕೆಂಡು, ಸೆಕೆಂಡ್ ಏನಂದರೆ, ಇಲ್ಲಿ ರೆಡ್ ಇದೆ, ಇಲ್ಲಿಗೆ ರೆಡ್ ಬರಬೇಕು. ಇಲ್ಲಿ ಬ್ಲೂ ಇದೆ, ಇಲ್ಲಿ ಬ್ಲೂ ಬರಬೇಕು. ನೋಡಿ, ತಿರುಗಿಸಿ ಬರುತ್ತಾ ಅಂತ. ರೆಡ್ಡಿಗೆ ನೋಡಿ, ರೆಡ್ಡಿಗೆ ರೆಡ್ ಬಂದಿದೆ, ಬ್ಲೂಗೆ ಬ್ಲೂ ಬಂದಿದೆ, ಸ್ಯಾಫ್ರನ್ಗೆ ಸ್ಯಾಫ್ರನ್ ಬಂದಿದೆ, ಗ್ರೀನಿಗೆ ಗ್ರೀನ್ ಬಂದಿದೆ. ಸಮ್ಟೈಮ್ಸ್ ಬರೋದಿಲ್ಲ ಅದು, ಆ ಥರ ಆ ಟೈಮಲ್ಲಿ ಶಿಫ್ಟ್ ಮಾಡಿಬಿಟ್ಟು ಮಾಡಬೇಕಾಯ್ತು. ಈ ಕಂಡೀಷನಲ್ಲಿ ಬಂದಿದೆ. ಈಗ ಅದೇ ರೀತಿ ಪ್ರೊಸೀಡ್ ಮಾಡ್ತೀವಿ. ಮುಂದೆ ಮುಂದೆ ಏನಪ್ಪ ಅಂದರೆ, ಇಲ್ಲಿ ಈ ಜಾಗಕ್ಕೆ ವೈಟ್ ಕಲರ್ನ ಬರೆಸ್ಬೇಕೀಗ. ಆಲ್ರೆಡಿ ಇದು ಬಂದು ಕೂತ್ಕೊಂಡಿದೆ, ಅದು ಸರಿಯಾಗಿ ಪ್ಲೇಸ್ ಬಂದು ಕೂತ್ಕೊಂಡಿಲ್ಲ. ಯಾಕಂದರೆ ಇದು ಸ್ಯಾಫ್ರನ್ ಕಲರ್ ಇದೆ, ಇಲ್ಲಿ ಇದು ಬಂದಿದೆ, ಇಲ್ಲಿ ಗ್ರೀನ್ ಇದೆ. ಇದು ಈ ಕ್ಯೂಬ್ ಸರಿಯಾಗಿ ಇಲ್ಲ. ವೈಟ್ ಇದೆ ಅಂದ್ರೂ ಈ ಕ್ಯೂಬ್ ಸರಿಯಾದ ಪೊಸಿಷನ್ ಕೂತ್ಕೊಂಡಿಲ್ಲ. ಸೊ ಹಂಗಾಗಿ ಈಗ ನಾವು ಇದನ್ನು ಈಗ ಇದಕ್ಕೆ ಬನ್ನಿ. ಈಗ ಇದು ಗೊತ್ತಾಗ್ತಾ ಇದೆ, ರೆಡ್ ಇದೆ, ಇಲ್ಲಿ ವೈಟ್ ಇದೆ, ವೈಟ್ ಇಲ್ಲಿ ಬರಬೇಕು ನಮ್ಗೆ ಕೆಳಗಡೆ. ಇದು ರೆಡ್ ಇಲ್ಲಿದೆ, ರೆಡ್ ಎಲೆ ಯಾವ ಸೈಡಲ್ಲಿದೆ ಅಂತ ತಿರುಗಿಸಿ. ಮೇಲ್ಗಡೆದಷ್ಟೇ ಇಲ್ಲಿದೆ ರೆಡ್. ಯಾವಾಗಲೂ ಪರ್ಪೆಂಡಿಕ್ಯುಲರಾಗಿ ಇಟ್ಕೊಬೇಕು. ಇದು ರೆಡ್ಡು, ವೈಟ್ ಪಕ್ಕ ಇರೋ ರೆಡ್ಡು, ಈ ಮಧ್ಯೆ ಇರೋ ರೆಡ್ಗೂ ಪರ್ಪೆಂಡಿಕ್ಯುಲರಾಗಿದೆ. ಈ ಕಂಡೀಷನಲ್ಲಿ ಇದನ್ನು ನಾವು ನೇರವಾಗಿ ಇಟ್ಕೊಬೇಕು. ವೈಟ್ ಪಕ್ಕದಿರೋ ನಮ್ಮ ನೇರವಾಗಿ ಇಟ್ಕೊಬೇಕು ಫ್ರಂಟಿಗೆ. ಇದನ್ನು ಒಂದು ಸಲ ಕ್ಲಾಕ್ ವೈಸ್ ತಿರುಗಿಸಿ, ಕ್ಲಾಕ್ ವೈಸ್ ತಿರುಗಿಸಿ ಇದನ್ನು ಈ ಥರ ತಿರುಗಿಸಿ ಇದನ್ನು ಡೌನ್ವರ್ಡ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ಪೊಸಿಷನ್ ಕೂತು. ಈ ರೆಡ್ಗೆ ರೆಡ್ಗೆ, ಈ ಬ್ಲೂಗೆ ಬ್ಲೂ ಕರೆಕ್ಟಾಗಿ ಕೂತ್ಕೊಂಡಿದೆ. ಇದು ಕರೆಕ್ಟ್ ಪೊಸಿಷನ್ ಇದು. ಅದೇ ರೀತಿಯಾಗಿ ಈಗ ಈ ಕಲರ್ ನೋಡಿ, ಇದೇನಿದೆ, ಹಸಿರು ಬಣ್ಣ ಇದೆ. ಹಸಿರು ಬಣ್ಣ ಮಧ್ಯೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ ಹಸಿರು ಬಣ್ಣ. ಪರ್ಪೆಂಡಿಕ್ಯುಲರಾಗಿ ಇಟ್ಕೊಬೇಕು. ಇಲ್ಲಿದೆ, ಇಲ್ಲಿ ಇದಕ್ಕೆ ಇದು ಪರ್ಪೆಂಡಿಕ್ಯುಲರಾಗಿದೆ. ವೈಟ್ ಇರೋದ ನಮ್ಮ ನೇರವಾಗಿ ಇಟ್ಕೊಂಡು ಈ ಪೊಸಿಷನ್ಗೆ ಬಂದು ಕೂರ್ಬೇಕು ಇಲ್ಲಿಗೆ. ಸೊ ಹಂಗಾಗಿ ಇದನ್ನು ನಾನು ಒಂದು ಸಲ ಆ ಕಡೆ ತಿರುಗಿಸಿ ಈ ಪೊಸಿಷನ್ಗೆ ಬಂದಾಗ ಅಲ್ಲಿ ಕರೆಕ್ಟಾಗಿ ಹೋಗಿ ಕೂರ್ತಾ ಇದೆ ಅಲ್ಲಿ. ಮತ್ತು ಈ ಕಲರು ಹಸಿರು ಕಲರ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಮತ್ತು ಡೌನ್ ನೋಡಿ ತಿರುಗಿಸಿ. ಸೊ ಈಗ ಅದು ಪೊಸಿಷನ್ ಕರೆಕ್ಟಾಗಿ ಬಂದು ಕೂರ್ತು. ಈಗ ನೆಕ್ಸ್ಟ್ ಯಾವುದಿದೆ, ಬ್ಲೂ ಕಲರ್. ಅದೇ ಥರ ಸೇಮ್ ಪ್ರೊಸೀಜರ್ ಇಲ್ಲೇ ಇರಲಿ, ಯಾಕಂದರೆ ಇಲ್ಲಿದೆ ಬ್ಲೂ, ಇದಕ್ಕೆ ಇದು ಪರ್ಪೆಂಡಿಕ್ಯುಲರು. ನಮ್ಗೆ ವೈಟ್ ಕಲರ್ ಇಲ್ಲಿದೆ, ನಮ್ಮ ಆಪೋಸಿಟಾಗಿ ಇಟ್ಕೊಂಡಿದ್ವಿ. ಸೊ ಇದನ್ನು ಮುಂದೆ ತಿರುಗಿಸ್ಬೇಕು, ಯಾಕಂದರೆ ಇದನ್ನು ಇಲ್ಲಿಗೆ ತರಿಸ್ಬೇಕು. ಇದನ್ನು ಮತ್ತೆ ಈ ಲೆಫ್ಟಿಗೆ ತಿರುಗಿಸ್ದಾಗ ಅಲ್ಲಿ ಕರೆಕ್ಟಾಗಿ ಬಂದು ಕೂತ್ಕೊತೀನಿ. ನೋಡಿ, ಡೌನ್ ಹಾಕ್ತೀನಿ. ಪೊಸಿಷನ್ ನೋಡಿ, ಇದು ಕರೆಕ್ಟಾಗಿ ಕೂತ್ಕೊಂಡಿದೆ. ಇದು ನಮ್ಮ ಮೇನ್ ಇಂಟೆನ್ಷನ್. ಈಗ ಪರವಾಗಿಲ್ಲ, ಎಲ್ಲ ಕೂತ್ಕೊಂಡಿದೆ. ಇದು ಒಂದು ಕ್ಯೂಬ್ ಸರಿಯಾಗಿ ಕೂತ್ಕೊಂಡಿಲ್ಲ, ಆಲ್ರೆಡಿ ಇಲ್ಲಿ ಬಂದು ತಪ್ಪಾಗಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಒಂದು ಸಲ ನೀವು ಇದೇನೆ ರೊಟೇಟ್ ಮಾಡಿ ಮುಂದಕ್ಕೆ ತಳ್ಳಿಬಿಡಿ, ಮುಂದಕ್ಕೆ ತೊಳ್ಕೊಳ್ಳಿ, ನೋಡೋಣ. ಆಮೇಲೆ ಮತ್ತೆ ಹಿಂದೆ ತಿರ್ಸ್ಕೊಳ್ಳಿ. ಈಗ ಇಲ್ಲಿ ಬಂದಿದೆ, ಈ ಪೊಸಿಷನ್ ಇಲ್ಲಿ ಬಂದು ಕೂತ್ಕೊಂಡಿದೆ. ಈಗ ಇಲ್ಲೇನಿದೆ, ರೆಡ್ ಕಲರ್ ಇದೆ. ಸೊ ರೆಡ್ ಕಲರ್ಗೆ ನಾವು ಪರ್ಪೆಂಡಿಕ್ಯುಲರಾಗಿ ಇಟ್ಕೊಬೇಕು. ಇದು ಮಧ್ಯೆ ಇರೋದೇ ನಮ್ಮ ಏನಾಗಿ ಬಣ್ಣ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಅದು ಶಿಫ್ಟ್ ಆಗಲ್ಲ. ಬರೀ ಈ ಸೈಜ್ಗಳಷ್ಟೇ, ಕ್ಯೂಬ್ಸ್ಗಳಷ್ಟೇ ಶಿಫ್ಟ್ ಆಗುತ್ತೆ. ಇದು ಫಿಕ್ಸ್ಡ್ ಯಾವಾಗಲೂ, ಯಾಕಂದರೆ ವೈಟಿಗೆ ಎಲ್ಲೋ, ಈ ರೆಡ್ಡಿಗೆ ಸ್ಯಾಫ್ರನ್, ಯಾವಾಗಲೂ ಅದು ಫಿಕ್ಸ್ ಅದು. ಈಗ ಇದರಲ್ಲಿ ರೆಡ್ ಕಲರ್ ಇಲ್ಲಿದೆ, ಇದು ಮಧ್ಯೆ ರೆಡ್ ಕಲರ್ ಇಲ್ಲಿದೆ, ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇದನ್ನು ನಾನು ರೊಟೇಟ್ ಮಾಡ್ತೀನಿ ಅಪ್ವರ್ಡು. ಇದನ್ನು ಇಲ್ಲಿ ವೈಟ್ ಇದೆ, ಸೊ ಇಲ್ಲಿಗೆ ತರಿಸ್ಕೊತೀನಿ. ತಂದ ಮೇಲೆ ಡೌನ್ ಮಾಡ್ತಾ ಇದ್ದೀನಿ. ಈಗ ಈಗ ನಮ್ಮ ಕರೆಕ್ಟ್ ಪೊಸಿಷನ್ ಕೂತ್ಕೊಂಡಿದೆ ನೋಡಿ. ಎಲ್ಲ ಹಸಿರು ಬಣ್ಣಗಳು, ಎಲ್ಲ ಕೇಸರಿ, ಈ ಮಧ್ಯೆ ಇಂಪಾರ್ಟೆಂಟು, ಅದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಈಗ ನೆಕ್ಸ್ಟ್ ಏನಂದರೆ, ಈಗ 1/3 ಆಫ್ ದಿ ಕ್ಯೂಬ್ ಈಸ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಅಂದರೆ ಈ ಕ್ಯೂಬ್ಗಳಿಗೆ ಮಾಡಬೇಕು. ಇದರಲ್ಲಿ ಇದು ಸರಿಯಾಗಿ ಕೂತ್ಕೊಂಡಿಲ್ಲ. ಇಲ್ಲಿ ಕೂತ್ಕೊಂಡಿದೆ ಅಂದರೆ ಇದು ತಪ್ಪಿದೆ, ಅಂದರೆ ಇದು ಸರಿಯಾದ ಪ್ಲೇಸ್ ಅಲ್ಲ ಇದು. ಈಗ ಇದೇ ರೀತಿ ನೋಡಿ, ಇಲ್ಲೂ ಅಷ್ಟೇ ಸರಿ ಇಲ್ಲ, ಇಲ್ಲೂ ಸರಿ ಇಲ್ಲ. ಇವನ್ನೆಲ್ಲ ಈಗ ಸೆಕೆಂಡ್ಗೆ ಇವನ್ನೆಲ್ಲ ಫಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಇದನ್ನು ವೈಟ್ ಕಲರ್ನ ಬ್ಯಾಕ್ ಸೈಡಿಗೆ ತೊಗೊಂಬಿಟ್ಕೊಳ್ಳಿ. ಆಗಲೇ ನಾವೇನು ಮಾಡ್ಕೊಂಡು ಡೌನ್ ಸೈಡಲ್ಲಿ ಇಟ್ಕೊಂಡಿದ್ವಿ, ಈಗ ಬ್ಯಾಕ್ ಸೈಡಿಗೆ ತೊಗೊಳ್ತಾ ಇದ್ದೀವಿ. ತುಂಬ ಈಸಿ ನೆನ್ಪಿಟ್ಕೊಳೋಕ್ಕೆ.
ಈಗ ಆ ಸೈಡಲ್ಲಿ ವೈಟ್ ಇದೆ, ಇಲ್ಲಿ ಯೆಲ್ಲೋ ಇದೆ. ಇದು ಸೊ ನಾನೀಗ ಈ ಸ್ಯಾಫ್ರನ್ ಕಲರ್ನ ತಿರುಗಿಸ್ತಾ ಇದ್ದೀನಿ. ಸ್ಯಾಫ್ರನ್ ಸ್ಯಾಫ್ರನ್ ಕೂಡ್ಕೊಂತು. ಈ ಕೂಡ್ಕೊಂಡಾಗ ಇಲ್ಲಿ ಏನಿದೆ ನೋಡ್ಕೊಬೇಕು. ಇದು ಬ್ಲೂ ಕಲರ್ ಇದೆ, ಇಲ್ಲಿದೆ ಇಲ್ಲಿ ಬ್ಲೂ ಕಲರ್. ಇದು ಇಲ್ಲಿ ಬಂದು ಕೂರಬೇಕು. ಈ ಪೊಸಿಷನ್ ಏನಿದೆ, ಈ ಕ್ಯೂಬು ಮಧ್ಯ ಕ್ಯೂಬು ಇಲ್ಲಿ ಕೂರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಸಲ ನಾವು ಬಲಗಡೆ ತಿರುಗಿಸ್ಬೇಕು ಈ ಥರ. ಈಗ ಇದು ಇಲ್ಲಿ ಬಂದಿದೆ, ಇದು ನಮಗೆ ಎಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಈ ಪೊಸಿಷನ್ ಇಲ್ಲಿಗೆ ಹೋಗಬೇಕು. ಈಗ ಇಲ್ಲಿ ಬಂದಿದೆ, ಇದು ಇಲ್ಲಿದೆ. ಸೊ ಇದನ್ನು ನಾನು ಒಂದು ರೈಟಿಗೆ ತಿರ್ಸ್ಕೊತೀನಿ. ಇದನ್ನು ನಾನು ಇಲ್ಲಿಗೆ ತರಿಸ್ಕೊತಾ ಇದ್ದೀನಿ ಡೌನ್ಗೆ. ಇಲ್ಲಿ ಬಂದೆ, ಈ ಕ್ಯೂಬ್ ಇಲ್ಲಿಗೆ ಬರಬೇಕು. ನೋಡಿ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗಿದೆ. ಇದು ಇದನ್ನು ಆ ಕಡೆ ತಳ್ತೀನಿ, ಎಲ್ಲಿದೆ ಅಲ್ಲಿಗೆ ತಳ್ತಾ ಇದ್ದೀನಿ. ಆ ಕೇಸರಿ ಕೇಸರಿ ಕರೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಈಗ ವೈಟ್ ಇಲ್ಲಿದೆ, ಈ ಥರ ತಿರ್ಸ್ಕೊಳ್ಳಿ. ಯಾವ ಜಾಸ್ತಿ ವೈಟ್ ಇದೆ ಆ ವೈಟ್ ಕಡೆ ತಿರ್ಗಿಸ್ಕೊಂಬಿಡಿ. ಈಗ ಇದೊಂದು ಬಂತು, ಇಲ್ಲಿಗೆ ನಾವು ಮ್ಯಾಚ್ ಮಾಡಬೇಕು. ಸೊ ರೈಟಿಗೆ ತಿರುಗಿಸ್ಬಿಟ್ಟು ಡೌನಿಗೆ ತಿರುಗಿಸಿ ಅಪ್ಲೋಡ್ ಮಾಡಿ ಇಲ್ಲಿ ತಿರುಗಿಸಿ ಆ ಕಡೆ ತಳ್ಳಿ. ಇದು ಮ್ಯಾಚ್ ಆಯ್ತು. ಈಗ ಅದೇ ರೀತಿಯಾಗಿ ಸೇಮ್ ಪ್ರೊಸೀಜರ್. ಇಲ್ಲಿ ರೆಡ್ ಇದೆ, ಇಲ್ಲಿ ಗ್ರೀನ್. ಎಲ್ಲೋಗೆ ಇದ್ದರೆ ಮಾಡೋಕ್ಕೆ ಬರಲ್ಲ, ಇಲ್ಲಿ ಎಲ್ಲೋ ಇರಬಾರ್ದು. ಇಲ್ಲಿ ಎಲ್ಲೋ ಇದೆ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಅಲ್ಲಿಗೂ ಕೂತ್ಕೊಂತಂದರೆ ಎಲ್ಲೋ ಯಾವಾಗಲೂ ನಮ್ಗೆ ಈ ಫೇಸಲ್ಲಿ ಬೇಕು. ಸೊ ಈಗ ರೆಡ್ ಗ್ರೀನ್ 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 ಕಲರ್ ಬಂದು ಕೂತ್ಕೊಂಡಿದೆ. ಈ ಪೊಸಿಷನ್ ನಮಗೆ ರೆಡ್ ಇಲ್ಲಿದೆ, ಗ್ರೀನ್ ಇಲ್ಲಿದೆ. ಸೊ ಇದು ಇಲ್ಲಿಗೆ ಬರಬೇಕೀಗ ನಮಗೆ ಈ ಪೊಸಿಷನ್. ಸೊ ನಾನೀಗ ರೊಟೇಟ್ ಮಾಡ್ತಿದ್ದೀನಿ ಲೆಫ್ಟ್ ವರ್ಡು, ರೈಟಿಗೆ ತಿರ್ಸ್ಕೊಂಡಿದ್ದೀನಿ, ಅದನ್ನು ತರ್ಸ್ಕೊಂಡಿದ್ದೀನಿ. ಸೊ ಇದು ಇಲ್ಲಿ ಹೋಗ್ಬೇಕೀಗ. ಅದಕ್ಕೆ ಇವೆಲ್ಲ ಫಿಕ್ಸು. ನಾನು ಏನು ಮಾಡ್ತೀನಿ ಅಂದರೆ ಈ ಥರ ತಿರ್ಗಿಸ್ಕೊಂಡು ಇದಕ್ಕೆ ಫಿಕ್ಸ್ ಆಯಿತು. ಸೊ ಅದು ಅಪ್ಪೋಡ್ ತಿರ್ಗಿಸಿದ್ದೀನಿ. ಸೊ ಇದೇನಿದೆ ಈ ಕಡೆ ತಿರ್ಗಿಸ್ಕೊತೀನಿ. ಎಲ್ಲ ವೈಟ್ ಕಲರ್ ಇದೆ ಆಗಲೇ ತೋರಿಸ್ದಂಗೆ. ಸೊ ಇದು ಯಾವಾಗಲೂ ಹಿಂಗೆ ಬಂದಿರುತ್ತೆ. ಸೊ ಆ ಕಡೆ ತಿರ್ಗಿಸ್ಕೊಂಡು ಇದನ್ನು ಡೌನ್ ಹೊಡ್ ಮಧ್ಯದಷ್ಟೇ ಡೌನ್ ಹೊಡ. ಈಗ ಅದನ್ನು ಇಲ್ಲಿ ತರಿಸ್ಕೊಂಡ್ರೆ ಇದಾಯಿತು. ಈಗ ಮೂರು ಫಿಕ್ಸ್ ಮಾಡ್ಕೊಬೇಕು ಮೇಲ್ಗಡೆ. ಸಾರಿ, ಇದಾಯಿತು. ಈಗ ಎಲ್ಲ ಫಿಕ್ಸ್ ಆಯಿತು, ಇದು ಫಿಕ್ಸ್ ಆಯಿತು. ಸೊ ಈಗ ಇರೋದು ರಿಮೈನಿಂಗ್ ಇದೊಂದು ಪಾರ್ಟು. ಈ ಪಾರ್ಟು ಈಗ ಇದೆ, ಇದು ಸ್ಯಾಫ್ರನ್ ಇದೆ, ಇದು ಗ್ರೀನ್ ಇದೆ. ಇದು ಇಲ್ಲಿ ಬಂದು ಕೂರಬೇಕು. ಸೊ ಸೇಮ್ ಪ್ರೊಸೀಜರು, ಲೆಫ್ಟ್ ತೊಗೊತೀನಿ. ಇಲ್ಲಿದೆ ಈ ಪೋರ್ಷನ್, ಇಲ್ಲಿಗೆ ಹೋಗಬೇಕು. ಸೊ ನಾನು ಕೆಳಗಡೆ ರೊಟೇಟ್ ಮಾಡ್ಕೊತೀನಿ ಅಂದರೆ ಇದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ರೊಟೇಟ್ ಮಾಡ್ಕೊತೀನಿ. ಸೊ ಅದು ಡಿಸ್ಟರ್ಬ್ ಆಗಲ್ಲ, ಯಾಕಂದರೆ ಎಲ್ಲ ವೈಟ್ ಕಲರ್ ಇಲ್ಲಿ ಬಂದುಬಿಟ್ಟಿರುತ್ತೆ. ಈಗ ಏನು ಮಾಡ್ತೀನಿ ಅಂದರೆ ಅದನ್ನು ರೊಟೇಟ್ ಮಾಡ್ಕೊತೀನಿ. ಸೊ ಅಲ್ಲಿ ಕಲಿಸ್ತೀನಿ. ಸೇಮ್ ಈಗ ಎರಡು ಅಲ್ಲಿಗೆ ಹೋಯಿತು. ಸೊ ಕೆಳಗಡೆ ನಾವೇನು ಮಾಡಿದ್ದೀವಿ, ಇಲ್ಲಿದೆ ಈ ಮೂರನ್ನ ತಿರ್ಸ್ಕೊಂಡು ಎಲ್ಲಿದೆ ಹುಡುಕ್ಬಿಟ್ಟು ಕಡಿಮೆ ಮಾಡಿ. ಸೇಮ್ ಪರಿಸ್ಥಿತಿ ಈಗ ನೋಡಿ, ನಿಮಗೆ 2/3 ಆಫ್ ದಿ ಕ್ಯೂಬ್ ಕಂಪ್ಲೀಟ್ ಎಲ್ಲ ಕಡೆಯೂ ಬಂದಿದೆ.